के अध्यक्ष हागू कर्नाटक राज्यद सूर्यवंत हागू जनप्रिय मुख्यमंत्री श्री बी एस येडियुरप्प स्वागत सामान्य जिला उस्तुवारी सचिव मुख्यमंत्री दसरा समिति पर्वा ಈ ವೇದಿಕೆ ಮುಖಾಂತರ ಸನ್ಮಾನಿಸಲಾಗುತ್ತದೆ. ಈ ಸಮಾರಂಭಕ್ಕೆ ಆಗಮಿಸಿ
ಹಾಗೂ ನೆರೆದಿರುವ ತಮ್ಮೆಲ್ಲರಿಗೂ ಭಕ್ತಮಯ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಮೈಸೂರಿನ ನೂತನ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ರೋಹಿಣಿ ಸಿದ್ದೇ ಅವರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಈ ವರ್ಷದ ದಸರೆ ಕೊರೋನಾ ಸೇನಾನಿಗಳಿಗೆ ಸಮರ್ಪಣೆಯಾಗಿದೆ. ತಮ್ಮ ಜೀವದ ಹಂಗನ್ನ ತೊರೆದು ಸ್ವಹಿತಾಸಕ್ತಿಯನ್ನ ಬದಿಗಿಟ್ಟು ಇಡೀ ಸೋಂಕಿತರ ಆರೈಕೆಗೆ ನಿಂತ ಆಯುಧ ಸೇನಾನಿಗಳಿಗೆ ಇಂದು ಈ ಪ್ರಮುಖ ವೇದಿಕೆಯಲ್ಲಿ ಜಿಲ್ಲಾ ಆಡಳಿತದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಇದು ಇಡೀ ಎಲ್ಲ ಸೇನಾನಿಗಳಿಗೂ ಸಮರ್ಪಣೆ ಬರ್ತದೆ. ಆಯ್ದ 6 ಮಂದಿಯನ್ನ ಮಾತ್ರ ಇಲ್ಲಿ ಆಯ್ಕೆ ಮಾಡಿಕೊಂಡು ಇದೀಗ ಅವರಿಗೆ ಜಿಲ್ಲಾ ಆಡಳಿತದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಎಂತಹದ ಆತಂಕದ ಸಮಯದಲ್ಲಿ ನಾವೆಲ್ಲರೂ ಇದ್ದೇವೆ. ಆದರೆ ಈ ಸೇನಾನಿಗಳು ಯಾವುದನ್ನು ಕೂಡ ಲೆಕ್ಕಿಸಲಿಲ್ಲ. ಊಟ ತಿಂಡಿ ಇದ್ದೇ ಯಾವುದನ್ನು ಲೆಕ್ಕಿಸದೆ 24 ಗಂಟೆಗಳು ಆರೈಕೆಗಾಗಿ ನಿಂತರು. ನಮ್ಮೆಲ್ಲರ ಆರೈಕೆ ಅವರ ಇಡೀ ಕುಟುಂಬ ಸದಾ ಚೆನ್ನಾಗಿರಲಿ. ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಶಕ್ತಿಯನ್ನ ಆರೋಗ್ಯವನ್ನ ಎಲ್ಲ ಸೇನಾನಿಗಳಿಗೆ ನೀಡಿರುವುದು ಎಲ್ಲರ ಆರೈಕೆ ಪ್ರಾರ್ಥನೆ. ಇದೀಗ ವೇದಿಕೆ ಸಜ್ಜಾಗ್ತಾ ಇದೆ. ಎಲ್ಲ ಕೊರೋನಾ ಸೇನಾನಿಗಳಿಗೆ ಗೌರವ ಸಮರ್ಪಣೆಗಾಗಿ ಅನಾಥವಾಗಬಾರದು, ಅದಕ್ಕೊಂದು ಮುಕ್ತಿಯನ್ನ
ಕರುಣಿಸಬೇಕು ದೃಷ್ಟಿಯಿಂದ ಅನುಮತಿಯನ್ನ ಪಡೆದು ತಾವೇ ಸ್ವತಃ ಇವತ್ತು ಸುಮಾರು 300ಕ್ಕೂ ಹೆಚ್ಚು ಅನಾಥ ಶವಗಳಿಗೆ ದಾರಿಯನ್ನು ತೋರಿಸಿದರು. ಬರುವ ಪೌರ ಕಾರ್ಮಿಕೆ ತೆಲಂಗಾಣದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರಲ್ಲೂ ಕೂಡ ವಿಭಿನ್ನವಾದ ಸೇವೆ. ಬಿಟಿ ಸ್ವಚ್ಛವಾಗಬೇಕು, ಸ್ವಚ್ಛವಾಗಿದ್ದರೆ ಆರೋಗ್ಯ ಎಲ್ಲರದ್ದಾಗಿರುತ್ತೆ. ಈ ನಿಟ್ಟಿನಲ್ಲಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಮನೆಯ ಕೆಲಸಗಳನ್ನು ಸರಿದೂಗಿಸಿಕೊಂಡು ಸೇವೆಗೆ ನಿಂತವರು ಮರುಕೋಬಾರದು. ಅವರು ಇದ್ದು ಇಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲ ಆರು ಸೇನಾನಿಗಳು ಇಡೀ ತಂಡದ ಪರವಾಗಿ ಆಗಲೇ ಬೇಡಪ್ಪವರು ಹೇಳಿದ ಹಾಗೆ ಎಲ್ಲರನ್ನು ವೇದಿಕೆ ಮೇಲೆ ಕರೆದು ಸನ್ಮಾನಿಸಲು ಸಾಧ್ಯವಾಗದ ಕಾರಣ ಆಯ್ದ ಆರು ಮಂದಿಯನ್ನ ಇಲ್ಲಿ ಗೌರವಿಸಲಾಗ್ತಾ ಇದೆ. ಇವರ ಸೇವೆಯನ್ನ ಇಡೀ ಮೈಸೂರಿನ ಜನತೆ ಸದಾ ಸ್ಮರಿಸುತ್ತೆ. ಇವರು ಕೂಡ ಹೆಚ್ಚಿನ ಆರೋಗ್ಯವನ್ನ ತಾಯಿ ಚಾಮುಂಡೇಶ್ವರಿ ನೀಡಿ ಎನ್ನುವುದು ಎಲ್ಲರ ಹಾರೈಕೆ. ಪ್ರತಿ ಬಾರಿಯೂ ದಸರೆಯಲ್ಲಿ ವಿಶೇಷತೆ ಇರುತ್ತೆ. ಹಾಗಾಗಿ ಕೋವಿಡ್ನ ಆತಂಕದ ಸಮಯದಲ್ಲೂ ಕೂಡ ಒಂದು ವಿಶೇಷ ಅಂತಂದ್ರೆ ಕೋವಿಡ್ ವಾತಾವರಣದ ತಿಳಿಗೊಳಿಸಿದಂತಹ ಈ ಸೇನಾನಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅವರ ಸೇವೆಯನ್ನು ನೆನಪಿಸಿಕೊಳ್ಳುವ ಒಂದು ಸದವಕಾಶ ಇದಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳು. ಯಾರು ವಾರ್ತೆಗಳು 2020 ದಸರೆಯ ಸಂದರ್ಭಕ್ಕೆ ಚಾಲನೆ ನೀಡಿದಂತಹ ನಾಡಿನ ಖ್ಯಾತ ಹೃದ್ರೋಗ ತಜ್ಞರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಎಲ್ಲರ ಹೃದಯಕ್ಕೆ ಹತ್ತಿರವಾದವರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು. ಅವರ ಮೃದು ಮಾತಿನ ಮೋಡಿಗೆ ಅನೇಕರಿಗೆ ಚಿಕಿತ್ಸೆ ಆಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಕೊರೋನಾ ಕುರಿತಾಗಿ ಅವರು ನೀಡುತ್ತಿರುವ ಮುನ್ನೆಚ್ಚರಿಕೆಯ ಕ್ರಮಗಳು ಅತ್ಯುತ್ತಮ ಮಾರ್ಗದರ್ಶನ ಶ್ಲಾಘನೀಯವಾದದ್ದು. ಈ ಬಾರಿಯ ಉದ್ಘಾಟನೆಯ ಸದವಕಾಶವನ್ನು ಅವರು ಎಲ್ಲ ಸೇನಾನಿಗಳಿಗೆ ಸಮರ್ಪಿಸಿದ್ದಾರೆ. ಜೈವಿಕ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ 2006 ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸಂಸ್ಥೆಯ ಮುಖ್ಯಸ್ಥರಾದ ಮೇಲೆ ಅದರ ಖ್ಯಾತಿ ವಿಶ್ವಾದ್ಯಂತ ಪಸರಿಸಿದೆ. ಹಲವಾರು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಹಳ್ಳಿಗಾಡಿನ ಹಾಗೂ ಬಡ ಜನತೆಯ ಆರೋಗ್ಯದತ್ತ ಇವರು ಹರಿಸಿದ ವಿಶೇಷ ಗೌರವ ನಾಡಿನ ಎಲ್ಲ ವರ್ಗದವರು ಅದರ ತುಂಬುಕಟ್ಟದಿಂದ ಶ್ಲಾಘಿಸಿದ್ದಾರೆ. ಇವರ ಮುಂದಾಳತ್ವದಲ್ಲಿ ಪ್ರತಿನಿತ್ಯ ನಡೆಯುವ ವಿಧಾನಿತವಾದ ವಿಶೇಷ ಶಸ್ತ್ರಚಿಕಿತ್ಸೆಗಳು ಅಪಾರ. ಪದ್ಮಶ್ರೀ ಪುರಸ್ಕೃತರು ತುಂಬಾ ಸಂತೋಷದಿಂದ ದಸರೆಯ ಸಂಭ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇದೀಗ ಅವರ ಮಾತುಗಳನ್ನು ಕೇಳುವಂತಹ ಸುಸಮಯ ಇದಾಗಿದೆ. ಇದೀಗ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು. ಎಲ್ರಿಗೂ 411ನೇ ನಾಡಪ್ಪ ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಇವತ್ತು ಇಲ್ಲಿ ನಡೆದಿರತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ನಾಡಿನ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರೇ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ
ಸೋಮಶೇಖರ್ ಅವರೇ, ಸಚಿವರಾದಂತಹ ಡಿ ಸಿ ಪಾಟೀಲ್ ಅವರೇ ಮತ್ತು ಈ ಭಾಗದ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರೇ ಹಾಗೂ ವೇದಿಕೆ ಮೇಲಿರತಕ್ಕಂತಹ ಎಲ್ಲ ಹಿರಿಯ ಸಂಸದರೇ, ವಿಧಾನಸಭೆಯ ವಿಧಾನ ಪರಿಷತ್ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಪ್ರೀತಿಯ ಬಂಧುಗಳು, ಇವತ್ತು ದಸರಾ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ವೈದ್ಯರಿಗೆ ಈ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಘನ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯದಿಂದ ಧನ್ಯವಾದಗಳನ್ನು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಇವತ್ತು ನಮಗೆ ಅವಕಾಶ ಕೊಡುವ ಮೂಲಕ ಇಡೀ ವೈದ್ಯ ಸಮುದಾಯಕ್ಕೆ ಮತ್ತು ಕರೋನಾ ಯೋಧರ ಸಮುದಾಯಕ್ಕೆ ನಮ್ಮ ಘನ ಸರ್ಕಾರ ಕೊಟ್ಟಂತ ಅತ್ಯಂತ ದೊಡ್ಡ ಗೌರವ ಹಾಗೂ ಉನ್ನತವಾದಂತಹ ಖ್ಯಾತಿ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೃದಯ ತುಂಬಿದ ನಮಸ್ಕಾರಗಳನ್ನ ಮಾಡ್ತೇನೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಬರುತ್ತಿದೆ ಎಂಬ ಕವಿವಾಣಿಯಂತೆ ಪ್ರತಿ ವರ್ಷ ಕೂಡ ದಸರಾ ಬರ್ತಾ ಇದೆ. ಈ ಮೈಸೂರಿನ ದಸರಾ ನಮ್ಮ ಅಂದಿನ ಮೈಸೂರು ಮತ್ತು ಇಂದಿನ ಕರ್ನಾಟಕವನ್ನ ಇಡೀ ಜಗತ್ತಿಗೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಂಪ್ರದಾಯವನ್ನ ನಮ್ಮ ದೇಶೀಯತೆಯನ್ನ ಎಲ್ಲರಿಗೂ ಮತ್ತು ಯುವ ಪೀಳಿಗೆಗೂ ಕೂಡ ಪರಿಚಯ ಮಾಡಿಕೊಟ್ಟಂತ ಈ ವಿಶ್ವವಿಖ್ಯಾತ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡೋದು ನನ್ನ ಜೀವಿತಾವಧಿಯ ಅತ್ಯಂತ ದೊಡ್ಡ ಗೌರವ ಮತ್ತು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸುತ್ತೇನೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹುಟ್ಟುಹಾಕಿ ಈ ನಾಡಿನ ಜನರ ಕಣ್ಣೀರನ್ನು ಒರೆಸಿದ ಯದುವಂಶದ ಮಹಾರಾಜರ ಇದು ಪ್ರಶಂಸೆಯಿಂದ 411 ಈ ದಸರಾ ಮಹೋತ್ಸವ ನಡೆಯುತ್ತಾ ಬಂದಿದೆ. ಯದುವಂಶದ ಮಹಾರಾಜರು ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಚಾಮರಾಜ ಒಡೆಯರು ಅವರು ಜನಮನೆಯ ಅರಸರಾಗಿರಲಿಲ್ಲ, ಆದರೆ ಜನರ ಅರಸರಾಗಿದ್ದರು, ಜನರ ರಾಜರಾಗಿದ್ದರು. ಬಹುಶಃ ಇದು ಇಡೀ ಭಾರತ ದೇಶದಲ್ಲೇ ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಜಾಪ್ರಭುತ್ವವನ್ನ ಜನರಿಗೆ ಕೊಟ್ಟಂತ ಅದ್ಭುತವಾದಂತ ಇದು ಯದುವಂಶ. ಆ ಕಾಲದಲ್ಲೇ ಮಹಾರಾಜರು ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ, ನೀರಾವರಿ ಈ ಕ್ಷೇತ್ರಗಳಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ರು. ನಾವು ಪ್ರೀತಿಸುವ ಭಾಷೆ ಕನ್ನಡ, ಮಾತನಾಡುವ ಭಾಷೆ ಕನ್ನಡ, ಆದರೆ ಈ ಜಗತ್ತಿನಲ್ಲಿ ಬದುಕುವ ಭಾಷೆ ಇಂಗ್ಲಿಷ್ ಆಗಿದೆ. ಅದರಿಂದ ಕನ್ನಡವನ್ನು ಬೇಕು, ಆದರೆ ಜೊತೆಗೆ ಸಮತೋಲನವಾಗಿ ಇಂಗ್ಲಿಷ್ ಅನ್ನು ಕಲಿಯಬೇಕಾಗಿದೆ. ಜಗತ್ತಿನಲ್ಲಿ ಹಲವಾರು ಸಮಸ್ಯೆಗಳಿಗೆ ಯಾವುದೇ ಉತ್ತರವಿಲ್ಲ, ಜಗತ್ತಿನ ಹಲವಾರು ಸಮಸ್ಯೆಗಳಿಗೆ ಯಾವುದೇ ಪರಿಹಾರ ಇಲ್ಲ, ಆದರೆ ಜಗತ್ತು ಮಾತ್ರ ಮುಂದೆ ಮುಂದೆ ಸಾಗುತ್ತಿದೆ. ಲಕ್ಷಾಂತರ ಜನ ಇವತ್ತು ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದಾರೆ, ಲಕ್ಷಾಂತರ ಜನ ಜಲಪ್ರಳಯದಿಂದ ನೊಂದು ಹೋಗಿದ್ದಾರೆ, ಬದುಕು ಬೀರಿಪಾಲಾಗಿದೆ. ಆದರೆ ಇದಕ್ಕೆಲ್ಲ ಕಾಪಾಡುವ ಶಕ್ತಿ ಇವತ್ತು ಕಾಡುವ ಶಕ್ತಿಗಿಂತ ಅತಿ ಹೆಚ್ಚಾಗಿದೆ. ಇವೆಲ್ಲ ಈ ಜಗತ್ತಿನ ಸಮಸ್ಯೆಗಳಿಗೆ ಸಂರಕ್ಷಣೆ ಕೊಡತಕ್ಕಂತ ಈ ಕೊರೋನಾ ಸೋಂಕನ್ನ ಬೇಗ ನಿರ್ಗಮಿಸಿ ಜನರ ಬದುಕು ಹೊಸನಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಶ್ರೀಮತಿಯವರು ಹೇಳಿದ್ರು, ನಮ್ಮ ಮಕ್ಕಳು ಕೂಡ ಹೇಳಿದ್ರು, ನೀವು ಯಾವುದೇ ನಮಗಾಗಿ ಏನೂ ಚಾಮುಂಡೇಶ್ವರಿಯನ್ನ ಇವತ್ತು ಬೇಡಬಾರದು, ಇದು ಇದು ರಾಜ್ಯದ ಜನತೆಗೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಎನ್ನುವುದನ್ನು ಮಾತ್ರ ಬೇಡಬೇಕು ಅಂತ ನಾನು ಇವತ್ತು ಚಾಮುಂಡೇಶ್ವರಿಯಲ್ಲಿ ಕೇಳಿದ್ದು ಮೂರು ಬೇಡಿಕೆಗಳು. ಒಂದು, ಜನ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಇಡೀ ಪ್ರಪಂಚ ಕರೋನಾ ಸೋಂಕಿನಿಂದ ಮುಕ್ತವಾಗಲಿ. ಎರಡನೇದು, ಆದಷ್ಟು ಬೇಗ ನಮಗೆ ಲಸಿಕೆ ಸಿಗಲಿ. ಮೂರನೇದು ಅಂದ್ರೆ ಈ ಜಲಪ್ರಳಯದಿಂದ ವಿಮುಕ್ತಿ ಸಿಗಲಿ ಎಂದು ಚಾಮುಂಡೇಶ್ವರಿಯಲ್ಲಿ ಕೇಳಿದ್ದೇವೆ. ರಾಜ್ಯ ಸರ್ಕಾರ ಇವತ್ತು 6 ಜನ ವಾರಿಯರ್ಸ್ ಅನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆ ಸನ್ಮಾನಿಸಿದ್ದಾರೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ರಾಜ್ಯದ
करोना सोंक मुख्य वारियर के ना करोना जो एंटू वासमु प्रयाण बेसिदे करोना सोंक नमेंगे हलवर पाठ कल इन पाठ कल हमें पाठ कल ना मास्क धरू एर व्यक्तिगत अंतर का नम कई शुचित इको सारी ना प्रयत्न मनुष्य इन मनुष्य बदसली अथवा बदल के साध्यव पिसर मात्र बदल के साधवे करोना संख्य बहुत उत्तम उदाहरण याके पिसरव ना बेस पिसर विरद्ध हादसे ऐन अवे करोना संख्य अद्भुत उदाहरण तबारे यीतिया जैविक कृमि बरते करोना संख्य उदाहरण चीन वुहान सिटी उत्पत् करोना वैरस इडी प्रपंच लक्षांतर जन तुम्हारा निजवा आतंकारी विचार इन बहुत मुख्यवाद नम राज्य नूरा ईवत्तक्कू लैब प्रतिदिन लक्ष मीरी कोविड टेस्ट आता है मुख्यमंत्री प्रतिदिन सुमार कड़े एंटू तिंगल सभी मार्गसूची को हलवर महत्व निर्धारित करोना सोंक चिकित्से नियंत्रण के अद्भुत सेवन जनता निजवा जवाबारी सार्वजनिक जवाबारी कूड़ा आगे सरकार जो सार्वजनिक सहक करोना नियंत्रण ना बेगे देश रक्षण गड़ी देश रक्षण योधर अकस्मा सविगीडे हुतात्में ना कम कण्डे का वैरस वैराणु सोंक तड़ाटली नूरारू वैद्य नूरारू नर्स नूरारू टेक्नीशियन असुनिगे हुतात्मी कनवी माते याके करोना वारियर्स हलवर सवलतु नम वैद्य अवकाश को सरकार करोना वैद्य गौरव महित प्रकार देश सुमार 500 ಕ್ಕೂ वैद्य ಸಾವನ್ನಪ್ಪಿದ್ದಾರೆ सुमार 600 700 जन नर्स ಸಾವನ್ನಪ್ಪಿದ್ದಾರೆ ಅದರಿಂದ ಉತ್ತಾತ್ಮರಿಗೆ ಸಿಗತಕ್ಕಂತ ಸ್ಥಾನಮಾನ ಇವರಿಗೂ ಸಿಗಬೇಕು ಮತ್ತು ನಾವು ಈ ಸಂದರ್ಭದಲ್ಲಿ ಈ ಉತ್ತಾತ್ಮರಿಗೆ ಈ ಕರೋನಾ ವಾರಿಯರ್ಸ್ ಇಂದ ಸಾವನ್ನಪ್ಪಿದ ಉತ್ತಾತ್ಮರಿಗೆ ಅವರಿಗೆ ಸಾಂತನ ಹೇಳತಕ್ಕಂತದ್ದು ನಮ್ಮ ಆದ್ಯ ಕರ್ತವ್ಯ ಹಾಗೂ ಇನ್ನೊಂದು ಒಂದು ಮನವಿ ಇದೆ ಈ ಕರೋನಾ ವಾರಿಯರ್ಸ್ ಏನು ಸಾವನ್ನಪ್ಪಿದ್ದಾರೆ ಅಥವಾ ಇವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಸರ್ಕಾರ ಅವರಿಗೆ ಒಂದು ಪ್ರಶಂಸೆ ಪತ್ರವನ್ನ ಕೊಡಬೇಕು ಅಂತ ನಾನು ಮನವಿ ಮಾಡುತ್ತೇನೆ ಏಕೆಂದರೆ ಇವತ್ತು
करोना सोंक कणकवल आतंक इतने कणकवल ना सोंकितर दैहिकवा अथवा व्यक्तिगत दूर इतु मानसिकवा दूर वो अस्पृश्यत नानुतिवे ಎಷ್ಟೋ ಜನ ಇದೊಂದು ವಿಚಿತ್ರವಾದಂತಹ ಕಾಯಿಲೆ ಒಂದೇ ಕಾಯಿಲೆಯಲ್ಲಿ ಎರಡು ಕಾಯಿಲೆ ಇದೆ ಒಂದು ವೈರಸ್ ಕಾಯಿಲೆ ಇದೆ ಮತ್ತೊಂದು ಏನಪ್ಪಾ ಅಂದ್ರೆ ಇದರ ಮಾನಸಿಕ ಕಾಯಿಲೆ ಇದೆ ನಾವು ಕರೋನಾ ಸೋಂಕಿನಿಂದ ಬಳಲುತ್ತಿದ್ದವರಿಗೆ ನಾವು ಪ್ರೀತಿಯನ್ನು ತೋರಿಸಬೇಕು ಕನಿಕರವನ್ನು ತೋರಿಸಬೇಕು ಈಗ ಏಕೆಂದ್ರೆ ಈ ಕರೋನಾ ವೈರಸ್ ಶೇಕಡ 90%ರಷ್ಟು ಜನ ಸಾಮಾನ್ಯ ಚಿಕಿತ್ಸೆಯಲ್ಲೇ ಅವರು ವಾಸಿಯಾಗ್ತಾರೆ ಅಥವಾ ಚಿಕಿತ್ಸೆ ಇಲ್ಲದೆ ವಾಸಿಯಾಗ್ತಾರೆ ಶೇಕಡಾ 8%ರಷ್ಟು ಜನರಿಗೆ ಮಾತ್ರ ಆಕ್ಸಿಜನ್ ವ್ಯವಸ್ಥೆ ಬೇಕಾಗುತ್ತೆ ಕೇವಲ 1% ಜನರಿಗೆ ಮಾತ್ರ ವೆಂಟಿಲೇಟರ್ ಬೇಕಾಗುತ್ತೆ ಇವತ್ತು ಕರೋನಾ ಕಾಯಿಲೆಗಿಂತ ಕರೋನಾ ಭಯ ಎಂಬ ಕಾಯಿಲೆ ಹೆಚ್ಚಾಗ್ತಾ ಇದೆ ಇಂತ ಸಂದರ್ಭದಲ್ಲಿ ನಾವು ಅಂತ ನೊಂದವರಿಗೆ ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕೊಡಬೇಕಾಗಿದೆ ಇನ್ನು ವೈದ್ಯಕೀಯ ಕ್ಷೇತ್ರ ಒಂದು ರಣರಂಗವಾಗಿದೆ ವೈದ್ಯರುಗಳು ರೋಗಿಗಳಾಗ್ತಾ ಇದ್ದಾರೆ ಇದು ನಿಜವಾಗ್ಲೂ ವಿಪರ್ಯಾಸ ಕೆಲವು ಅಧ್ಯಯನದ ಪ್ರಕಾರ ವೈದ್ಯರ ವಯಸ್ಸು ಇತ್ತೀಚಿನ ದಿನಗಳಲ್ಲಿ 10 ವರ್ಷ ಕಡಿಮೆ ಆಗ್ತಾ ಇದೆ ಇದು ನಿಜವಾಗ್ಲೂ ಒಂದು ಆತಂಕಕಾರಿ ಬೆಳವಣಿಗೆ ಸತತವಾಗಿ ವೈದ್ಯರ ಮೇಲೆ ಒತ್ತಡ ಅವರ ವೃತ್ತಿಯ ಒತ್ತಡ ರೋಗಿಗಳಿಂದ ಒತ್ತಡ ಮತ್ತು ವ್ಯವಸ್ಥೆಯ ಒತ್ತಡ ಹೀಗಾಗಿ ವೈದ್ಯರ ಮೇಲೆ ಒಂದು ಜವಾಬ್ದಾರಿ ಸೂಕ್ತ ಕಾಲದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂತ ಜವಾಬ್ದಾರಿ ವೈದ್ಯರ ಮೇಲೆ ಇದೆ ಆದರೆ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಟ್ಟು ಚಿಕಿತ್ಸೆ ಫಲಕಾರಿಯಾಗದಿದ್ದರೆ ವೈದ್ಯರನ್ನ ಪ್ರತಿಯೊಂದಕ್ಕೂ ದೂರ ಮಾಡುವುದು ವೈದ್ಯರ ಮೇಲೆ ಹಲ್ಲೆ ಮಾಡುವುದು ಮತ್ತು ಆಸ್ಪತ್ರೆಗಳಿಗೆ ಆಸ್ತಿಪಾಸ್ತಿಯನ್ನ ನಷ್ಟವನ್ನುಂಟು ಮಾಡುವಂತಹ ಪ್ರವೃತ್ತಿ ಇರಬಾರದು ಯಾಕೆಂದ್ರೆ ಈ ಪ್ರವೃತ್ತಿ ಮುಂದುವರೆದರೆ ವೈದ್ಯಕೀಯ ವೃತ್ತಿ ನಿಜವಾಗ್ಲೂ ಅದು ಬೇರೆಯ ದಾರಿಗೆ ತಪ್ಪುತ್ತೆ ಆದ್ದರಿಂದ ಇದು ವೈದ್ಯರ ಆತ್ಮವಿಶ್ವಾಸವನ್ನು ಕೂಡ ಕಾಡುತ್ತಿದೆ ನಮ್ಮ ದೇಶದಲ್ಲಿ ಒಂದು ಕೂಗಿದೆ ವೈದ್ಯರುಗಳು ಹಳ್ಳಿಗಳಿಗೆ ಹೋಗ್ತಾ ಇಲ್ಲ ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಏನಾಗಿದೆ ವೈದ್ಯರುಗಳಿಗೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ಕೂಡ ರಕ್ಷಣೆ ಇಲ್ಲ ಮತ್ತು ಅವರಿಗೆ ಯಾವುದೇ ಸುರಕ್ಷತೆ ಇಲ್ಲ ಅದರಿಂದ ಮೊದಲು ವೈದ್ಯರು ಭಯಭೀತರಾಗಿದ್ದಾರೆ ವೈದ್ಯರ ಮೇಲೆ ಹಲ್ಲೆಗಳು ಜಾಸ್ತಿ ಆಗ್ತಾ ಇದೆ ನಿರಂತರವಾಗಿ ಅದರಿಂದ ನನ್ನ ಒಂದು ಮನವಿ ಇದೆ ಇವತ್ತು ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ ಬಹುಶಃ ಈ ಗ್ರಾಮೀಣ ಭಾಗದಲ್ಲಿ ಬರತಕ್ಕಂತಹ ಆಸ್ಪತ್ರೆ ಜಿಲ್ಲಾ ಪರಿಷತ್ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಆಸ್ಪತ್ರೆಗಳು ಮತ್ತು ಶಾಲೆಗಳನ್ನ ಜಿಲ್ಲಾ ಪರಿಷತ್ ವ್ಯಾಪ್ತಿಯಿಂದ ಸ್ವಲ್ಪ ಹೊರಗೆ ಇಟ್ಟು ಅದನ್ನ ನಿರ್ವಹಣೆ ಮಾಡಿದರೆ ಬಹಳ ಅನುಕೂಲವಾಗುತ್ತದೆ ಅಂತ ನನ್ನ ಭಾವನೆ ನಾವು ವೈದ್ಯರುಗಳು ಮನೆಯಲ್ಲಿ ಪೂಜೆ ಮಾಡದೇ ಇರಬಹುದು ಅಥವಾ ಪೂಜೆ ಮಾಡಬಹುದು ಆದರೆ ಒಬ್ಬ ರೋಗಿಗೆ ಚಿಕಿತ್ಸೆ ಕೊಡತಕ್ಕಂತ ಸಂದರ್ಭದಲ್ಲಿ ನಾವು ರೋಗಿಗೆ ಗುಣವಾಗಲಿ ಅಂದ್ಬಿಟ್ಟು ಮನಸ್ಸಿನಲ್ಲೇ ಪೂಜೆ ಮಾಡ್ತಾರೆ ಇದು ಇದನ್ನ ಯಾಕೆಂದ್ರೆ ಎಷ್ಟೋ ಸರಿ ನಾನು ರೋಗಿಗಳಿಗೆ ಗಂಭೀರವಾದ ಸಮಸ್ಯೆ ಇದ್ದಾಗ ಅವರ ಪರವಾಗಿ ಅರ್ಕೆ ಕಟ್ಕೊಂಡಿದ್ದೀವಿ ದೇವರಿಗೆ ಅದರಿಂದ ಜನರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ಈ ಕರೋನಾ ವಾರಿಯರ್ಸ್ಗೆ ಇವತ್ತು ಸನ್ಮಾನ ಮಾಡಿದ್ದಾರೆ ಅದರಲ್ಲಿ ವೈದ್ಯರಿದ್ದಾರೆ ಅದರಲ್ಲಿ ನರ್ಸ್ ಇದ್ದಾರೆ ಅದರಲ್ಲಿ ಪೊಲೀಸ್ ಇದ್ದಾರೆ ಅದರಲ್ಲಿ ಪೌರ ಕಾರ್ಮಿಕರಿದ್ದಾರೆ ಅದರಲ್ಲಿ ಸಮಾಜ ಕಾರ್ಯಕರ್ತರಿದ್ದಾರೆ ಹೀಗಾಗಿ ಮತ್ತು ಆಶಾ ಕಾರ್ಯಕರ್ತರಿದ್ದಾರೆ ಇದು ಏನು ಹೇಳುತ್ತೆ ಅಂದ್ರೆ ಹುದ್ದೆಯಿಂದ ಯಾರೂ ದೊಡ್ಡವರಾಗೋದಿಲ್ಲ ನಾವು ಮಾಡುವ ಕೆಲಸದಿಂದ ನಾವು ದೊಡ್ಡವರಾಗ್ತೇವೆ ಅದಕ್ಕೆ ಒಂದು ನಾಣ್ಮುಡಿ ಕೂಡ ಇದೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಅದರಿಂದ ಇವತ್ತು ನಮ್ಮ ಹಾರಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ನಾವು ಪ್ರೀತಿಯಿಂದ ಕೆಲಸ ಮಾಡಬೇಕು ಆ ಕೆಲಸವನ್ನ ನಾವು ಪ್ರೀತಿಸಬೇಕು ಆವಾಗ ಅದು ಹೆಚ್ಚು ಫಲವನ್ನ ಕೊಡುತ್ತೆ ಹಾಗೆ ಕಾಲ ಬದಲಾಗಿದೆ ಅಂತ ಎಷ್ಟೋ ಜನ ಹೇಳ್ತಾರೆ ನಿಜವಾಗ್ಲೂ ಕಾಲ ಬದಲಾಗಿಲ್ಲ ಬದಲಾಗಿರೋದು ಜನ ಬದಲಾಗಿದ್ದಾರೆ ಜನರ ಜೀವನ ಶೈಲಿ ಬದಲಾಗಿದೆ ಜನರ ದೃಷ್ಟಿಕೋನ ಬದಲಾಗಿದೆ ಯಾಕೆಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಕಾಲ ಬದಲಾಗಿಲ್ಲ ನಮ್ಮ ಬದುಕು ಬದಲಾವಣೆಯಾಗಿದೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ ಹೆಚ್ಚು ಹೆಚ್ಚು ಪದವಿಗಳನ್ನು ಪಡೆಯುತ್ತಾ ಇದ್ದೇವೆ ಸಾಮಾನ್ಯ ಜ್ಞಾನ ಕಡಿಮೆ ಆಗ್ತಾ ಇದೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ
ಆದರೆ ನಾವು ಹೆಚ್ಚೆಚ್ಚು ಕಾಯಿಲೆಗಳನ್ನು ಕೂಡ ನೋಡ್ತಾ ಇದ್ದೇವೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಸಂಬಂಧಗಳು ಕೂಡ ಕಡಿಮೆ ಆಗ್ತಾ ಇದೆ ನಾವು ಸ್ನೇಹಿತರನ್ನ ಫೇಸ್ಬುಕ್ ಅಲ್ಲಿ ಜಾಸ್ತಿ ನೋಡ್ತಾ ಇದ್ದೇವೆ ಹೊರತು ನಿಜವಾದ ಸ್ನೇಹಿತರನ್ನ ಕಳೆದುಕೊಳ್ತಾ ಇದ್ದೇವೆ ಮತ್ತು ಮಂಗಳ ಗ್ರಹ ಚಂದ್ರ ಗ್ರಹದ ಬಗ್ಗೆ ಮಾತಾಡ್ತೇವೆ ಆದರೆ ನಮ್ಮ ಪಕ್ಕದಲ್ಲಿ ಮನೆಯಲ್ಲಿ ಯಾರಿದ್ದಾರೆ ಅಂದರೆ ನಮಗೆ ಗೊತ್ತಿರಲಿಲ್ಲ ಇದು ಅದರಿಂದ ಈ ಭಾರತ ದೇಶದಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ ಈ ಶರೀರ ಒಂದು ಐಸ್ ಕ್ರೀಮ್ ಇದ್ದಾಗಿ ನಾವು ಒಳ್ಳೆ ಕೆಲಸ ಮಾಡಿದ್ರು ಕರಗುತ್ತೆ ಕೆಟ್ಟ ಕೆಲಸ ಮಾಡಿದ್ರು ಕರಗುತ್ತೆ ಬಹುಶಃ ನಾವು ಒಳ್ಳೆಯ ಕೆಲಸವನ್ನ ಮಾಡಿ ಸಮಾಜಮುಖಿ ಕೆಲಸವನ್ನ ಮಾಡಿ ದೇಹವನ್ನ ನಾವು ಕರಗಿಸ್ಬೇಕು ಆವಾಗ ಈ ದೇಹಕ್ಕೆ ನಾವು ಹುಟ್ಟಿದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ ನೋಡಿ ಈಗ ನಾನು ನಿನ್ನೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ ಕರೋನಾ ವೈರಸ್ಗೆ ಯಾವುದೇ ಚಿಕಿತ್ಸೆ ಬೇಕಾಗಿಲ್ಲ ಯಾವುದೇ ಮಾಸ್ಕ್ ಬೇಕಾಗಿಲ್ಲ ಅದಕ್ಕೆ ಯಾವುದೇ ಆಕ್ಸಿಜನ್ ಬೇಕಾಗಿಲ್ಲ ಈ ರೀತಿಯ ತಪ್ಪು ಮಾಹಿತಿಗಳನ್ನ ಸಾಮಾಜಿಕ ಜಾಲತಾಣಗಳು ಕೊಡ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಈ ಸಮಾಜದ ಆರೋಗ್ಯವನ್ನು ಕೆಡಿಸ್ತಾ ಇದೆ ಮತ್ತು ಜನರ ಸಮಸ್ಯೆಗಳಿಗೆ ತಪ್ಪು ಮಾಹಿತಿ ಮತ್ತು ಅಡ್ಡದಾರಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದೆ ಇವತ್ತು ಸಾಮಾಜಿಕ ಜಾಲತಾಣಗಳು ಸಮಾಜವನ್ನು ಕಟ್ಟಬೇಕು ಸಮಾಜದಲ್ಲಿ ಅವು ಸೇತುವೆಯಾಗಿ ಕೆಲಸ ಮಾಡಬೇಕು ಸಮಾಜದಲ್ಲಿ ಅವು ಗೋಡೆಗಳಾಗಿ ಕೆಲಸ ಮಾಡಬಾರದು ಜನರನ್ನು ಅಡ್ಡದಾರಿಗೆ ಹೇಳಿಬಾರದು ಇವತ್ತು ಸಾಮಾಜಿಕ ಜಾಲತಾಣಗಳು ಸಮಾಜವನ್ನ ಜಾಲಾಡ್ತಾ ಇರೋದು ನಿಜವಾಗಿಯೂ ವಿಷಾದನೀಯ ಅಂತ ಹೇಳಬೇಕಾಗುತ್ತೆ ಇಂಥ ಕಷ್ಟ ದಿನಗಳಲ್ಲಿ ಸರ್ವ ಜನಾಂಗದ ಭಾವೈಕ ಪ್ರತೀಕವಾದ ದಸರಾ ಮಹೋತ್ಸವವನ್ನು ಆಡಂಬರವಿಲ್ಲದೆ ಔಚಿತ ಪೂರ್ಣವಾಗಿ ಆಚರಿಸುವ ಮೂಲಕ ಜನಮನದಲ್ಲಿ ಶ್ರದ್ಧಾಭಾವದಿಂದ ಆತ್ಮಸ್ಥೈರ್ಯ ತುಂಬುವಂತಹ ಸರ್ಕಾರದ ಕ್ರಮ ಔಚಿತ ಪೂರ್ಣವಾಗಿದೆ ಅಂತ ನಾನು ಕೇಳಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಈ ಕರೋನಾ ವೈರಸ್ಗೆ ಯಾವುದೇ ಒಂದು ನಿಖರವಾದ ಔಷಧಿ ಇಲ್ಲ ಆದರೂ ಕೊಳ್ಳುವ ಅತ್ಯುತ್ತಮವಾದ ಚಿಕಿತ್ಸಾ ವ್ಯವಸ್ಥೆಯನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಿದೆ ಮತ್ತು ಇವನು ಖಾಸಗಿ ಆಸ್ಪತ್ರೆಗಳು ಕೂಡ ಕೈಜೋಡಿಸಿದ್ದಾರೆ ಇದಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಯಾವುದೇ ಔಷಧಿಗಳಿಗೆ ಕೊರತೆ ಇಲ್ಲ ಯಾವುದೇ ಸೌಲಭ್ಯಗಳಿಗೆ ಕೊರತೆ ಇಲ್ಲ ಕಳೆದ 8 ತಿಂಗಳಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲಿಯೂ ಕೂಡ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಈ ಪರಿಸರ ನಾವು ಪರಿಸರ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಪರಿಸರಕ್ಕೆ ಮನುಷ್ಯರು ಬೇಕಾಗಿಲ್ಲ ಆದರೆ ನಮಗೆ ಪರಿಸರ ಬೇಕು ಅದರಿಂದ ನಾವು ಈ ಸಮಾಜದಲ್ಲಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಹಾಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ನಾವು ಮೈಸೂರಿನಲ್ಲಿ ನಾನು ಓದಿದ್ದು PUC ಓದಿದ್ದು ಮೈಸೂರು MBBS ಓದಿದ್ದು ಮೈಸೂರು ನಂತರ 2010 ನಾವು ಜಯದೇವ ಹೃದ್ರೋಗ ಸಂಸ್ಥೆಯನ್ನ ನಾವು ಇಲ್ಲಿ ಉದ್ಘಾಟನೆ ಆಯಿತು ಆಗ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಯಡಿಯೂರಪ್ಪನವರೇ ಜಯದೇವ ಹೃದ್ರೋಗ ಸಂಸ್ಥೆ ಘಟಕವನ್ನ ಉದ್ಘಾಟನೆ ಮಾಡಿದ್ರು 2010 ಆದರೆ ಇವತ್ತು 2020 ಇವತ್ತು ಮೈಸೂರಿನಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಒಂದು ದೊಡ್ಡದಾಗಿ ಬೆಳೆದು 2018 ಇಲ್ಲಿನ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಇವತ್ತು ಅದು ವಿಶ್ವ ದರ್ಜೆಯ ಆಸ್ಪತ್ರೆ ಆಗಿದೆ ಕಳೆದ 12 ಜಯದೇವ ಹೃದ್ರೋಗ ಆಸ್ಪತ್ರೆ 50 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ 5 ಲಕ್ಷ ಆಪರೇಷನ್ಸ್ ಇಂಟರ್ವೆನ್ಷನ್ಸ್ ಮಾಡಿದ್ದೇವೆ ಆದರೆ ಒಂದು ಬಹಳ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಅಂದ್ರೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಫೈವ್ ಹ್ಯುಮ್ಯಾನಿಟೀಸ್ ಪ್ರಯಾರಿಟಿ ನೀವು ಎಷ್ಟೇ ಓದಿರಲಿ ನೀವು ಎಷ್ಟೇ ಪದವಿಗಳನ್ನು ಪಡೆದಿರಲಿ ಆದರೆ ಈ ವಿದ್ಯೆ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ ಅನ್ನೋದು ಬಹಳ ಮುಖ್ಯವಾದದ್ದು ನಮ್ಮ ತಂತ್ರಜ್ಞಾನ ಸಾಮಾನ್ಯ ಜನರಿಗೆ ತಲುಪದೇ ಇದ್ರೆ ಏನೂ ಪ್ರಯತ್ನ ಆಗೋದಿಲ್ಲ ಅದರಿಂದ ಇವತ್ತು ನಮಗೆ ಈ ಇವತ್ತು ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ದಸರಾ ಸಮಿತಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಕೊನೆಯದಾಗಿ ಹೇಳಬೇಕಾಗುತ್ತೆ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಈ ಕರೋನಾ ನಿಯಂತ್ರಣ ಮಾಡಬೇಕಾಗುತ್ತೆ ಜನ ಸಹಕರಿಸಬೇಕಾಗುತ್ತೆ ಬಹಳ ಮುಖ್ಯವಾದದ್ದು ನಮ್ಮ ಮುಂದೆ ಯಾವುದೇ ನಿಖರವಾದಂತಹ ಔಷಧಿಗಳಿಲ್ಲ ಬಹುಶಃ ಲಸಿಕೆ ಈ ವರ್ಷ ಬರುವ ಯಾವ ಲಕ್ಷಣಗಳು ಇಲ್ಲ ಮುಂದಿನ ವರ್ಷ ಫೆಬ್ರವರಿ ಅಥವಾ ಆಗಸ್ಟ್ ಜುಲೈನಲ್ಲಿ ಬರತಕ್ಕಂತಹ ಎಲ್ಲ ಸೂಚನೆ ಇದೆ
ಮೂರನೇ ಹಂತದ ಪ್ರಯೋಗ ನಡೀತಾ ಇದೆ ಬಹುಶಃ ಲಸಿಕೆ ಬರುವ ತನಕ ನಮ್ಮ ಕೈಯಲ್ಲಿ ಇರುವುದು ಎರಡು ಮೂರು ಲಸಿಕೆ ಮಾತ್ರ ಇದೆ ಮೊದಲನೇ ಲಸಿಕೆ ಯಾವುದಪ್ಪ ಅಂದ್ರೆ ಮಾಸ್ಕ್ ಧರಿಸುವುದು ಮಾಸ್ಕ್ ಅನ್ನ ಕೇವಲ ಧರಿಸಿದರೆ ಪ್ರಯೋಜನ ಇಲ್ಲ ಸರಿಯಾಗಿ ಧರಿಸಬೇಕು ಮಾತನಾಡುವ ಮಾಸ್ಕ್ ಅನ್ನ ತೆಗಿಬಾರದು ಇದು ಬಹಳ ಮುಖ್ಯವಾದದ್ದು ಎರಡನೇದು ಏನಪ್ಪ ಅಂದ್ರೆ ವ್ಯಕ್ತಿಗತ ನಾವು ಅಂತರವನ್ನು ಕಾಪಾಡಿಕೊಳ್ಬೇಕು ಯಾಕೆಂದ್ರೆ ಈ ವರ್ಷ ಪೂರ್ತಿ ಈ ಕೊರೋನಾ ವೈರಸ್ ಇರುತ್ತೆ ಮುಂದಿನ ವರ್ಷ ಕೂಡ ಇದು ಕಳೆದ ಮೂರು ದಿನಗಳಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆ ಆಗಿದೆ ನಾವು 1,00,000 ಟೆಸ್ಟ್ಗಳು ಮಾಡಿದ್ರು ಕೂಡ 7,000-8,000 ಕೇಸಸ್ ಬರ್ತಾ ಇದೆ ಸ್ವಲ್ಪ ತಗ್ಗುವ ಲಕ್ಷಣ ಕಾಣುತ್ತೆ ಮತ್ತು ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಕೇಳಲು ಇಷ್ಟೇ ಲಸಿಕೆ ಬೇಗ ಬರಲಿ ಮತ್ತು ಈ ಸೋಂಕಿನಿಂದ ನಮಗೆ ಮುಕ್ತಿ ಸಿಗಲಿ ಹಾಗೆಯೇ ಜಲಪ್ರಳಯದಿಂದ ತತ್ತರಿಸಿ ಹೋಗಿರುವ ಜನತೆಗೆ ಒಂದು ಅವರಿಗೂ ಕೂಡ ಒಂದು ಇದರಲ್ಲಿ ಇದರಿಂದ ಪಾರಾಗಿ ಅಂತ ಹೇಳ್ತಾ ಇವತ್ತು ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿಯಲ್ಲಿ ನಾನು ಕುಟುಂಬದ ಸೌಖ್ಯವನ್ನ ಬೇಡಿಲ್ಲ ಇಡೀ ನಾಡಿನ ಹಿತವನ್ನ ಬೇಡ್ಕೊಂಡಿದ್ದೀನಿ ಅಂತ ಹೃದಯ ಸ್ಪರ್ಶಿ ಮಾತುಗಳನ್ನಾಡಿದ ಖ್ಯಾತ ಹೃದಯ ತಜ್ಞರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಮೈಸೂರು ಜಿಲ್ಲಾ ಆಡಳಿತದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಒಂದು ಸಿಹಿ ಮಾತನ್ನ ಹೇಳಿದ್ದಾರೆ ಕೊರೋನಾ ವೈರಸ್ಗೆ ಆದಷ್ಟು ಬೇಗ ಚಿಕಿತ್ಸೆ ಸಿಗುವ ಲಕ್ಷಣಗಳು ಕಾಣ್ತಾ ಇದೆ ಅಂತ ಮತ್ತೊಂದು ಕಿವಿ ಮಾತು ಕೊರೋನಾ ವೈರಸ್ ಭಯ ಬೇಡ ಎಚ್ಚರಿಕೆಯಲ್ಲಿ ಅನ್ನುವಂತಹ ಮಾತು ಧನ್ಯವಾದಗಳು ಇದೀಗ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಮಾತುಗಳನ್ನು ಕೇಳುವಂತಹ ಸಮಯ ಕೋವಿಡ್ ನ ಆತಂಕದ ಸಮಯದಲ್ಲಿ ಮೈಸೂರು ಜಿಲ್ಲೆಯ ಉಸ್ತುವಾರಿಯಿಂದ ಹೊತ್ತು ದಸರೆಯ ಆಚರಣೆಗೂ ಮಾರ್ಗದರ್ಶನವನ್ನು ನೀಡಿ ಸದಾ ಕ್ರಿಯಾಶೀಲ ವ್ಯಕ್ತಿಗಳಾಗಿ ಮೈಸೂರಿನ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುತ್ತಿರುವ ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿರುವ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಅಧಿಕಾರಿ ವರ್ಗದವರೇ ಮತ್ತೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಯವರಾದಂತಹ ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಕೋರುತ್ತೇನೆ ಮೈಸೂರು ದಸರಾ ಮಹೋತ್ಸವ ಈ ನಾಡಿಗೆ ಅತ್ಯಂತ ಸಂಭ್ರಮದ ಹಾಗೂ ಗೌರವದ ಸಂಕೇತ ಹಂಪಿಯ ಮಹಾನವಮಿ ದಿಬ್ಬದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಆಚರಿಸುತ್ತಿದ್ದ ದಸರಾ ಉತ್ಸವವನ್ನು ಮೈಸೂರಿನ ಅರಸರು ಮುಂದುವರೆಸಿದರು ರಾಜಪ್ರಭುತ್ವದ ನಂತರ ಈ ಸಂಪ್ರದಾಯವನ್ನು ಕರ್ನಾಟಕ ಸರ್ಕಾರ ಆಚರಿಸಿಕೊಂಡು ಬಂದಿರುವ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹದ್ದು ನಾಡಿನ ಅತಿದೇವತೆ ಎಂದು ಕರೆಯಲಾಗುವ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ತಾಯಿ ಶ್ರೀ ಚಾಮುಂಡೇಶ್ವರಿಗೆ ಚಕ್ರ ಪೂಜೆ ಸಲ್ಲಿಸಿ ನಾಡಿಗೆ ರಾಜ್ಯಕ್ಕೆ ಒಳಿತಾಗಲಿ ದಸರಾ ಕೈಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ದಸರಾ ಮಹೋತ್ಸವವನ್ನು ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟಿಸುವುದು ಸಂಪ್ರದಾಯವಾಗಿದೆ ಮೈಸೂರು ದಸರಾ ವಿಶ್ವವಿಖ್ಯಾತಿಯಾದ ದಸರಾ ಎಂದರೆ ಎಲ್ಲೆಡೆ ಸಂಭ್ರಮ ವೈಭವ ಮನೆ ಮಾಡಿರುತ್ತದೆ ಆದರೆ ಈ ಬಾರಿ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಬೇಕಾದ ಅನಿವಾರ್ಯತೆ ಬಂದಿದೆ ಜಾಗತಿಕವಾಗಿ ಸಮಸ್ಯೆ ಉಂಟು ಮಾಡಿರುವ ಕೊರೋನಾ ಸಾಂಕ್ರಾಮಿಕ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ದಸರಾ ಮಹೋತ್ಸವದ ಹಲವಾರು ಕಾರ್ಯಕ್ರಮಗಳನ್ನು ಈ ಬಾರಿ ಆಯೋಜಿಸುತ್ತಿಲ್ಲ ಆದರೆ ದಸರಾ ಮಹೋತ್ಸವದ ಸಂಪ್ರದಾಯ ಮತ್ತು ಪರಂಪರೆಯನ್ನು ನಿಲ್ಲಿಸಬಾರದು ಎಂಬ ಉದ್ದೇಶದಿಂದ ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ರಮಣ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಂದಿಧ್ವಜ ಪೂಜೆ ಹಾಗೂ ಜಂಬೂ ಸವಾರಿ ಕಾರ್ಯಕ್ರಮಗಳನ್ನು ಮಾತ್ರ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ದಸರಾ ಮಹೋತ್ಸವವನ್ನು ಉದ್ಯೋಗಿಗೆ ಆಚರಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ವಾಣಿಜ್ಯ ಕೈಗಾರಿಕೋದ್ಯಮಕ್ಕೆ ಉತ್ತೇಜನ ನೀಡಬೇಕೆಂಬ ಅಭಿಪ್ರಾಯಗಳು ಹಲವರಿಂದ ವ್ಯಕ್ತವಾಗಿದ್ದವು ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರವು ಕಾಲಕಾಲಕ್ಕೆ ನೀಡುವ ಕೋವಿಡ್ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ದಸರಾ ಉನ್ನತಾಧಿಕಾರ ಸಮಿತಿ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಲಹೆ ಪಡೆದು ಈ ಬಾರಿಯ ದಸರಾ ಮಹೋತ್ಸವವನ್ನು ಸರಳವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ಸೀಮಿತಗೊಳಿಸಿ ಆಚರಿಸಲು ತೀರ್ಮಾನಿಸಲಾಯಿತು ಕೋವಿಡ್ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡುತ್ತಿರುವ ಕೊರೋನಾ ವಾರಿಯರ್ಸ್ಗಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಬಾರಿ ಕೊರೋನಾ ವಾರಿಯರ್ಸ್ ಅವರಿಂದ ದಸರಾ ಉದ್ಘಾಟಿಸಬೇಕು ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ
गौरव तीर्मान अदर ख्यात वैद्यर जयदेव आस्पत्र निर्देशक डॉक्टर के मंजुनाथ दसरा उद्घाटन आह्वान सतोषिक अदे अभिनंदन सलते करोना नियंत्रण में श्रम इन वारियर वैद्यर नर्स आशा कार्यकर्ता पौर कार्मिक सामाजिक कार्यकर्तरू सह गौरव सलि कार्य नमेंगे हिन्दे दसरा सुसंदर्भ वेदिक सन्मानी गौरव कल ना सरकार वतिया हीगी जिला कोविड आस्पत्र सलि स्टाफ श्रीमति पीएम रुक्मिणी आशा कार्यकर्ते श्रीमति नूर्जा मैसूर सत्य नगरिया प्रमुख कार्यकर्तर पौर कार्मिक श्रीमति मरगम्म इन तमवर मृतदेह मुक्त हिंदे मुझे नोड़ सवि मृतदेह व्यवस्थित अंत्यक्रिय सामाजिक कार्यकर्ता श्री अयूब अहमद नावे नेमदी कार्यकर्तर आरक्षक प्रतिनिधिया पोलिस कांस्टेबल श्री कुमार वैद्य नारायण अरियन मत साबीत वैद्य देव प्रतिनिधि प्रतिनिधि डाक्टर नवीन टीआर सन्मान इवर आया विभाग प्रतिनिधि आय्के गौरव समर्पण में अतीव खुशिया राज्य में सुरक्षित दसरा सल कोविड राज्य मटद सलाह समिति अध्यक्षर तांत्रिक सलाह समित मैसूर के कल समित केंद्र सरकार मार्गसूची सलह दसरा आचरल सरल सांप्रदायिक नारी दसरा कार्यक्रम वर्चुअल प्रसार सार्वजनिक टीवी सोशल मीडिया ने प्रसार वीक्षा सार्वजनिक सैनिटाइजर बड़ी सुरक्षित का अनगत्यवागे ओडाड़े मन दसरा आचरक मनवियनते आरंभवा नाड़देवी उत्सव ये विज्ञान नेरवे ना सुभिक्षवे शांति ने जगत का बेग कल ताई चामुंडेश्वरी कृपाटाक्ष अंत नुक्त नमस्कार यशस्वी सहकार सन्मानी श्री एस सी सोमशेखर मैसूर जिला उस्तुवारी सचिव धन्यवाद करोना ना जिला कैरेट चामुंडी बेट मत जू कॉलेज हद्न दिवस प्रवास निर्बंध सायंकाल सन्मान्य मुख्यमंत्री दसरा मत कोविड रिव्यू सदर्भली जनप्रतिनिधि बेबरी बरतक जन चामुंडी बेट दर्शन जू नोड़क कैरेट नोड़क निर्बंध सर अदन तक कोविड हतोड़े लिमिटी अवकाश में मुख्यमंत्री आदेश जिला अदरते जिला रद्दपड़ो अव मुख्यमंत्री आदेश मेरे कडाय धरतक अंतरव कायकू मत सैनिटर बड़क गमन निर्बंधव तेरग नमस्कार धन्यवाद कार्यक्रम मत मुख्य अतिथि संसत् कन्डर सिंह गर्जन आगे युवा नायक प्रताप सिंह मतदान के नाड़देवते श्री चामुंडेश्वरी देविया अग्र पूजे दसरा के विद्युत चालने नम निमेल सन्मान्य मुख्यमंत्री जननायक अभिवृद्धि अधिकार साहेब दसरा उद्घाटन कोरोना हिन्दे इन कड़ी तक हृदयवंत डॉक्टर सी एन मंजुनाथ कड़े मैसूर अभिवृद्धि बहुत अपार वाद का कोरोना नियंत्रण
ಮತ್ತೊಂದು ಕಡೆ ಮೈಸೂರಿನ ಅಭಿವೃದ್ಧಿಯು ಕೂಡ ಅಬಾಧಿತವಾಗಿ ನಡೆಯಬೇಕು ಎಂಬ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಿರುವಂತಹ ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಪಿ ಸೋಮಶೇಖರ್ ಸಾಹೇಬ್ರೆ, ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ತಂದು ನೀರಿನ ಹಾಹಾಕಾರವನ್ನು ನೀಗಿಸಲು ಪ್ರಯತ್ನಿಸುತ್ತಿರುವಂತಹ ಜಿ ಡಿ ದೇವೇಗೌಡರೇ, ಮಾಜಿ ಸಚಿವರು ಹಿರಿಯ ನೇತಾರರು ಆಗಿರುವಂತಹ ರಾಮದಾಸ್ ಅವರೇ, ಸನ್ಮಾನ್ಯ ಶಾಸಕರುಗಳಾಗಿರುವಂತಹ ನಾಗೇಂದ್ರ ರಾವ್ ಅವರೇ, ಹರ್ಷವರ್ಧನ್ ಅವರೇ, ನಮ್ಮ ಹಿರಿಯ ಸಾಹಿತಿಗಳು, ಮಾಜಿ ಸಚಿವರು, ರಾಜಕೀಯ ಗುರೇಂದ್ರ ಆಗಿರುವಂತಹ ವಿಶ್ವನಾಥ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಕೃಷಿ ಸಚಿವರು ಹಾಗೂ ಬಹಳ ಚಟುವಟಿಕೆಯಿಂದ ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾ ಬಂದಿರುವಂತಹ ಬಿ ಸಿ ಪಾಟೀಲ್ ಸಾಹೇಬ್ರೆ, ನಮ್ಮ ಕೊಳ್ಳೇಗಾಲದ ಸನ್ಮಾನ್ಯ ಶಾಸಕರಾಗಿರುವಂತಹ ಮಹೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ನಮ್ಮ ಯಡಿಯೂರಪ್ಪ ಸಾಹೇಬರು ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಮತ್ತು ತಾಯಿ ಚಾಮುಂಡಿಯ ಸೇವೆಯನ್ನು ಮಾಡಲಿಕ್ಕೆ ಅತಿ ಹೆಚ್ಚು ಅವಕಾಶವನ್ನು ಪಡೆದುಕೊಂಡಂತ ಮುಖ್ಯಮಂತ್ರಿ ಅಂತ ಹೇಳಬಹುದು. ಇದು ಯಾಕಂತಂದ್ರೆ ಇದು ಆರನೇ ಬಾರಿಗೆ ಅವರು ನಾಳೆ ಹಾಗೂ ದಸರಾಕ್ಕೆ ಚಾಲನೆ ಕೊಡಲಿಕ್ಕೆ ಮೈಸೂರಿಗೆ ಆಗಮಿಸ್ತಾ ಇರುವಂತದ್ದು. ಈ ಹಿಂದೆ ನಾಲ್ಕು ಸಾರಿ ಅವರು 2008 ಮುಖ್ಯಮಂತ್ರಿ ಆಗಿದ್ದಾಗ ಚಾಲನೆಯನ್ನು ಕೊಟ್ಟಿದ್ದು, ಕಳೆದ ವರ್ಷ ಮತ್ತು ಈ ವರ್ಷ ಮಾತ್ರ ಸತತವಾಗಿ ಎರಡನೇ ವರ್ಷ ಅವರು ಚಾಲನೆ ಕೊಡ್ತಿದ್ರೆ, ಇನ್ನು ಮತ್ತೆ ಮುಂದಿನ ಇನ್ನೇ 2 ವರ್ಷ 3 ವರ್ಷವೂ ಕೂಡ ಅವರೇ ಚಾಲನೆ ಕೊಡ್ತಾರೆ ಅಂತ ಹೇಳಿ ಆ ಮುಖಾಂತರ ಒಂದು ರೀತಿಯಲ್ಲಿ ದಾಖಲೆ ಸೃಷ್ಟಿಯಾಗುತ್ತೆ ಅಂತ ಖಚಿತವಾಗಿ ನಾನು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ. ತಾಯಿ ಚಾಮುಂಡಿಯ ಸೇವೆಯನ್ನು ಮಾಡುವಂತದ್ದು ಅಂತ ಒಂದು ಅವಕಾಶ ಸಂಪತ್ತು ಲಭ್ಯವಾಗುವಂಥದ್ದು ಬಹಳ ಸರಳವಲ್ಲ, ಅದು ಎಲ್ಲರಿಗೂ ಕೂಡ ಅದು ಲಭ್ಯವಾಗುವುದಿಲ್ಲ. ನಮ್ಮಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ನಾವೆಲ್ಲ ಮಂತ್ರ ಹೇಳುವಂಥದ್ದು, ದೇವ್ರ ಫೋಟೋ ನೋಡುವಂಥದ್ದು, ತಂದೆ ತಾಯಿಯ ಫೋಟೋ ನೋಡುವಂಥದ್ದು ಅಭ್ಯಾಸ ಇದೆ. ಬಹಳ ಜನ ಮಂತ್ರ ಹೇಳಿದಾಗ ಏನ್ ಬೆಳಗ್ಗೆ ಎದ್ದು ಕೂಡಲೇ ಕೈಯನ್ನ ಹಸ್ತವನ್ನ ತೆರೆದು ಹೀಗೆ ಉಜ್ಜಿ ನಾವು ಹೇಳ್ತೀವಿ, ಕರಾಬೆರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಅಂದ್ರೆ ಕರಾಬೆರೆ ವಸತಿ ಲಕ್ಷ್ಮಿ ಅಂದ್ರೆ ಅದರ ಫಿಂಗರ್ ಟಿಪ್ಸ್ ಅಲ್ಲಿ ಲಕ್ಷ್ಮಿ ಇದ್ದಾಳೆ, ಕರಮಧ್ಯೆ ಸರಸ್ವತಿ ಅಂದ್ರೆ ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ, ಕರಮೂಲೆ ಸ್ಥಿತಿ ಗೌರಿ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಶಕ್ತಿಗೆ ದ್ಯೋತಕವಾಗಿರುವಂತಹ ದುರ್ಗೆ ಅಥವಾ ಚಾಮುಂಡಿ ಇದ್ದಾಳೆ. ಆ ಚಾಮುಂಡಿ ಸೇವೆಯನ್ನ 6 ವರ್ಷ ಮಾಡುವಂತ ಒಂದು ಅವಕಾಶವನ್ನು ಪಡ್ಕೊಂಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸರಿ ವಂದಿಸ್ತಾರೆ. ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಉದ್ಘಾಟಕರಾಗಿ ಇವತ್ತು ಆಹ್ವಾನವನ್ನು ವಂದಿಸಿ ಬಂದಿದ್ದಾರೆ. ಕಳೆದ ವರ್ಷ ನಮ್ಮ ಯಡಿಯೂರಪ್ಪ ಸಾಹೇಬರು ಸಮಾಜದಲ್ಲಿ ಯಾರು ಸೂಕ್ತ ವ್ಯಕ್ತಿಗಳು, ಯೋಗ್ಯ ವ್ಯಕ್ತಿಗಳಿದ್ದಾರೆ, ಆ ಯೋಗ್ಯ ವ್ಯಕ್ತಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಸರಸ್ವತಿ ಪುತ್ರರಾಗಿರುವಂತಹ ಡಾಕ್ಟರ್ ಎಸ್ ಎಸ್ ಭೈರಪ್ಪನವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈ ಸರಿ ನಮ್ಮ ಕರ್ನಾಟಕದ ಇಡೀ ದೇಶದಲ್ಲಿ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಹೇಳಿದ್ರೆ ಜಯದೇವ ರುದ್ರೋಗ ಸಂಸ್ಥೆ ಆಗಿದೆ. ಏನಂತಂದ್ರೆ ಇವತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ನೀವು ಅಲ್ಲಿ ಹೋದ್ರು ಕೂಡ ಅಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಅಲ್ಲಿ ಇರುವಂತದ್ದು 300 ಬೆಡ್ ಆದ್ರೆ ನಮ್ಮ ಜಯದೇವ ಹಾಸ್ಪಿಟಲ್ ಅಲ್ಲಿ ಬೆಂಗಳೂರಲ್ಲಿ ಇರುವಂತದ್ದು 700 ಬೆಡ್, ನಮ್ಮ ಮೈಸೂರಿನಲ್ಲಿ 400 ಬೆಡ್ ಇದೆ. ಇತ್ತೀಚೆಗೆ ಕಲಬುರಗಿನಲ್ಲಿ 150 ಬೆಡ್ ಹಾಸ್ಪಿಟಲ್ ನ ತೆರೆದಿದ್ದಾರೆ, ಅದನ್ನು ಹೊಸ ಹಾಸ್ಪಿಟಲ್ ಆಗಿ 350 ಬೆಡ್ ತೆರೀತಾ ಇದ್ದಾರೆ. ಆದ್ರೆ 1,200-1,300 ಬೆಡ್ಡಿನ ಹಾಸ್ಪಿಟಲ್ ಒಂದು ಡೆಡಿಕೇಟೆಡ್ ಆಗಿ ಒಂದೇ ಸ್ಪೆಷಾಲಿಟಿಗೆ ಇರುವಂತದ್ದು ಅದು ಸರ್ಕಾರದ ಆಚೆಗೆ ಇವತ್ತು ಜನರಿಂದ ಕೂಡ ಹಣ ಸಹಾಯವನ್ನು ಪಡೆದುಕೊಂಡು ಜನರು ಸ್ವಯಂಚೇತ ಕೂಡ ದಾನವನ್ನು ಮಾಡುವಂತಹ ಒಂದು ಯೋಗ್ಯತೆಯನ್ನ ಆತನ ಒಂದು ವಿಶ್ವಾಸವನ್ನು ಬೆಳೆಸಿಕೊಂಡಿರುವಂತಹ ಒಂದು ಜಯದೇವ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಿರುವಂತಹ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವ ರಾಜಕೀಯ ಆದಂತಹ ಬೇರೆ ಇನ್ಯಾವುದೇ ವಿಚಾರಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಅವರ ಯೋಗ್ಯತೆಯ ಮೇಲೆ ಅವರಿಗೆ ಕರ್ತ ನಿಂತು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬರಲ್ಲಿರುವಂತಹ ಒಂದು ನಿಷ್ಪಕ್ಷಪಾತತೆ ಮತ್ತು ಯಾರ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಮನ್ನಣೆ ಕೊಡಬೇಕು ಅನ್ನೋ ಒಂದು ಮನೋಭಾವನೆಗೆ ಇದು ಜೋಗಕವಾಗಿದೆ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಅದ್ರ ಜೊತೆ ನಮಗೆ ಖುಷಿ ಇನ್ನೊಂದು ವಿಚಾರ ಅಂತಂದ್ರೆ ನಮ್ಮ ಧರ್ಮ ಅನ್ನೋದು ಇದೊಂದು ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮ ಅಂತಸತ್ವ ಏನಂತಂದ್ರೆ ಆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಲ್ಲ ಅದನ್ನು ಬಹಳ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಈ ಸೆಕ್ಯುಲರಿಸಮ್ ಅಂದ್ರೆ ಯುನಿಟಿ ಅಂಡ್ ಡೈವರ್ಸಿಟಿ ಎಲ್ಲ ಧರ್ಮಗಳು ಇರುವಂತದ್ದು ಭಾವಿಸಿದ್ರೆ ಅಲ್ಲ, ಯುನಿಟಿ ಅಂಡ್
ಇಂತಹ ಒಂದು ಡೈವರ್ಸಿಟಿ ಇರುವಂತಹ ಧರ್ಮ ನಮ್ಮದು. ಯುನಿಟಿ ಇನ್ ಡೈವರ್ಸಿಟಿ, ಬೇರೆಗಳನ್ನು ಬೇರೆ ಏನು ಯೋಚನೆಗಳನ್ನು ಬೇರೆ ಬೇರೆ ಧರ್ಮಗಳಲ್ಲಿ ಏನಿರ್ತದೆ ಅಂದ್ರೆ ಯುನಿಟಿ ಇನ್ ಯೂನಿಫಾರ್ಮಿಟಿ ಇರುತ್ತೆ ಹೊರತು ಯುನಿಟಿ ಇನ್ ಡೈವರ್ಸಿಟಿ ಇರುವುದಿಲ್ಲ. ಅಂತಹ ಒಂದು ಬಹಳ ಒಂದು ದೊಡ್ಡ ಅಂತಃಶಕ್ತಿಯನ್ನ ಸತ್ವವನ್ನು ಹೊಂದಿರುವಂತಹ ನಮ್ಮ ಧರ್ಮ, ಆ ಧರ್ಮದ ಪ್ರತೀಕವಾಗಿರುವಂತಹ ಈ ದಸರಾವನ್ನ ನಮ್ಮ ಹೆಮ್ಮೆಯ ಯದುವಂಶದವರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ನಮ್ಮ ಮೈಸೂರಿನಲ್ಲಿ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದ್ರು. ಇದು 411ನೇ ವರ್ಷ ಆ ಒಂದು ಪರಂಪರೆಗೆ ದ್ಯೋತಕವಾಗಿ ನಾಡಹಬ್ಬ ದಸರಾ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಯಡಪ್ಪ ಸಾಹೇಬರು ಬಂದು ಇದಕ್ಕೆ ನಮಗೆ ನಮ್ಮ ಮೈಸೂರಿನಲ್ಲೇ ಬಂದಾಗ ಏನು ದಸರಾಕ್ಕೆ ಏನು ಪ್ರಿಪರೇಷನ್ ಮಾಡಿದ್ರೆ ಅಂತ ಕೇಳೋ ಜೊತೆಗೆ ಮಧ್ಯದಲ್ಲಿ ಕೇಳಿದ್ರು ಮೈಸೂರಿನ ಅಭಿವೃದ್ಧಿಗೆ ಏನೇನು ಆಗ್ಬೇಕು ಅಂತ ಹೇಳಿ ಬರ್ಬೇಕಾದ್ರೆ ಸಾರ್ ನಮ್ಮ ಏರ್ಪೋರ್ಟ್ ನ ಎಕ್ಸ್ಪಾನ್ಷನ್ ಆಗ್ಬೇಕು, ನಮ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕು, ರನ್ವೇ ಎಕ್ಸ್ಟೆಂಡ್ ಆಗ್ಬೇಕು ಅಂತ ಹೇಳಿದಾಗ ಅದು ಕೂಡ ಡೆಲ್ಲಿ ಬಂದಾಗ ಸಹಿ ಕೊಟ್ಟು ಸ್ಯಾಂಕ್ಷನ್ ಮಾಡಿದ್ರು. ಕೂಡ ಹೇಳ್ಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಏನಂದ್ರೆ ಕೂಡ ಹೇಳು ಅಂತ ಹೇಳಿದ್ರು. ಅದಾದ್ರೆ ಇಲ್ಲಿ ಜಿ ಡಿ ದೇವೇಗೌಡ ಸಾಹೇಬ್ ಇದ್ದಾರೆ, ಅದ್ರ ಜೊತೆಗೆ ಪ್ರಮುಖವಾಗಿ ನಮ್ಮ ಎಸ್ ಡಿ ಸೋಮಶೇಖರ್ ಸಾಹೇಬ್ ಮೈಸೂರಿನ ಎಲ್ಲ ಮೈಸೂರಿನ ಗ್ರೀನ್ ರೋಡ್ ಗೆ ಹೊಂದ್ಕೊಂಡಿರುವಂತಹ ನಗರಗಳು ಏನಿದೆ ಅಥವಾ ಪಂಚಾಯತ್ಗಳು ಏನಿದೆ ಅವುಗಳನ್ನು ಸೇರಿಸಿ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋ ಉದ್ದೇಶದಿಂದಾಗಿ ಮೈಸೂರನ್ನು ಸ್ವಲ್ಪ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು. ಅದರ ಫೈನ್ ಮೂವ್ಮೆಂಟ್ ಕೂಡ ಆಗ್ತಾ ಇದೆ, ಅದಕ್ಕೂ ಕೂಡ ಕೂಡಲೇ ಹೇಳಿದ್ರು ಮುಂದಿನ ಕ್ಯಾಬಿನೆಟ್ ಗೆ ತರೋಣ ಎಲ್ಲ ಫೈನ್ ಅನ್ನ ತಗೊಂಡ್ಬನ್ನಿ ಅಂತ ಹೇಳಿದ್ರು. ಹಾಗೆ ಅದು ಸೋಮಶೇಖರ್ ಸಾಹೇಬರು ಮೈಸೂರಿನ ಬಗ್ಗೆ ಇಟ್ಟಿರುವಂತಹ ಕಾಳಜಿ, ಹಾಗೆ ಜಿ ಟಿ ದೇವೇಗೌಡ ಪ್ರಯತ್ನ, ಜೊತೆಗೆ ನಮ್ಮ ಯಡಪ್ಪನವರ ಆಶೀರ್ವಾದ, ಅದು ಮೈಸೂರು ಬಗ್ಗೆ ಅವರು ಬಿಟ್ಕೊಂಡಿರುವಂತಹ ಪ್ರೀತಿಗೆ ಮತ್ತೊಂದು ದ್ಯೋತಕವಾಗಿದೆ ಅಂತ ಹೇಳ್ತಾ, ಹಾಗೆ ಕಡೆಯದಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ ಇನ್ನೊಂದು ಒಳ್ಳೆಯ ಬೆಳವಣಿಗೆ ನಮ್ಮ ಮೈಸೂರಿನಲ್ಲಾಯಿತು. ಕೆಲವರು ದೇವವನ್ನ ದೇವರು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರು, ದೇವಿಯನ್ನ ದೇವ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ಅಂತಹ ಒಂದು ಪ್ರಯತ್ನಕ್ಕೂ ಕೂಡ ನಮ್ಮ ಯಡಿಯೂರಪ್ಪ ಸಾಹೇಬರ ಸರ್ಕಾರದಲ್ಲಿ ಕಡಿವಾಣ ಬಿದ್ದು ಇವತ್ತು ನಾವು ಬಹಳ ಅಚ್ಚುಕಟ್ಟಾಗಿ ಒಂದು ಭಕ್ತಿಭಾವದಿಂದ ತಾಯಿ ಚಾಮುಂಡಿಯ ಪೂಜೆಯೊಂದಿಗೆ ದಸರಾಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಅದಕ್ಕೋಸ್ಕರ ನಾನು ಮತ್ತೊಂದು ಸಾರಿ ನಮ್ಮ ಯಡಿಯೂರಪ್ಪ ಸಾಹೇಬರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದ ಬಗ್ಗೆ ಪ್ರೀತಿ ತುಂಬಿದ ಮಾತುಗಳನ್ನಾಡಿದ ಯುವ ನಾಯಕರಾದ ಶ್ರೀ ಪ್ರತಾಪ್ ಸಿಂಹ ಅವರಿಗೆ ಧನ್ಯವಾದಗಳು. ಸಹೃದಯ ಬಂಧುಗಳೇ, ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರ ಮಾತುಗಳನ್ನು ಕೇಳುವಂತಹ ಸಮಯ. ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ದಸರೆಯ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಹಿರಿಯ ನೇತಾರರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇದೀಗ ಅವರ ಮಾತುಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ನಾಡಹಬ್ಬ ಇಂದು ತಮ್ಮೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ನಾಡಹಬ್ಬವನ್ನು ಭಕ್ತಿಪೂರ್ವಕವಾಗಿ 9 ದಿನಗಳ ಕಾಲ ನವದುರ್ಗೆಯರು 9 ಅವತಾರಗಳಲ್ಲಿ ಲಕ್ಷ್ಮಿ, ದುರ್ಗಿ, ಪಾರ್ವತಿ, ಚಾಮುಂಡೇಶ್ವರಿ ರೀತಿ 9 ದಿನಗಳ ಕಾಲ ಪ್ರಪಂಚದಾದ್ಯಂತ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮಗೆ ನಿಮಗೆ ಎಲ್ಲರೂ ಕೂಡ ತಿಳಿಸ್ತಕ್ಕಂಥ ವಿಚಾರ. ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಎಲ್ಲರೂ ಕೂಡ ಕಳೆದ ಬಾರಿಯೂ ಕೂಡ ಹೇಳಿದ್ದೆ, ಅವರ ಅಧಿಕಾರವನ್ನ ವಹಿಸಿಕೊಂಡು ಮುಖ್ಯಮಂತ್ರಿಗಳಾದ ನಂತರ ಯಾವತ್ತೂ ಕೂಡ ನಮ್ಮ KRS ಇರ್ಬೋದು, ನದಿಗಳಿರೋದು ತುಂಬಿ ಹರಿತಕ್ಕಂಥದ್ದನ್ನು ನಾವು ನೋಡ್ತೇವೆ. ಎಲ್ಲೆಡೆ ಹಸಿರು, ಹಸಿರ ವಾತಾವರಣ, ಬೆಳೆಗಳು ಸೌಖ್ಯ ಖುಷ್ಕಿ, ಜಮೀನಿನ ಪ್ರದೇಶದಲ್ಲಿ ಭೀಕರ ಬರಗಾಲ ಬಂದು ಬೆಳೆನೇ ಇದೆ ಇರತಕ್ಕಂಥ ಪ್ರದೇಶದಲ್ಲೂ ಕೂಡ ಮಳೆ ಬಂದು ಬೆಳೆಯನ್ನ ಕಾಣ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ನಾನು ಸುಮಾರು ಕೋಲಾರಕ್ಕೆ ಹೋಗಿದ್ದೆ, ಅಲ್ಲಿ ಹೇಳ್ತಾ ಇದ್ರು ಸರ್ 25 ವರ್ಷ ಆಗಿತ್ತು ಸರ್ ಇಂತ ರಾಗಿ ಬೆಳೆಗಳು ನೋಡಿ ಬೆಳೆದು ನಿಂತಿದೆ ಸರ್ ಎಲ್ಲ ಕಡೆ ಅಂತೇಳಿ, ನೀರೇ ಇರಲಿಲ್ಲ ಕುಡಿಲಿಕ್ಕೆ, ಇವತ್ತು ಕುಡಿಯೋ ನೀರು ಸಮೃದ್ಧವಾಗಿದೆ, ಬೆಳೆ ಸಮೃದ್ಧವಾಗಿದೆ ಅಂತಕ್ಕಂಥದ್ದನ್ನ ನಾನೆಲ್ಲ ಕಡೆ ಕೇಳಿ ನಮಗೆ ಅತ್ಯಂತ ಸಂತೋಷ ಆಗುತ್ತೆ. ಯಡಿಯೂರಪ್ಪನವರಿಗೆ ಒಂದು ದೈವ ಫಲ ಇದೆ, ಅಷ್ಟೇ ದೈತ್ಯ ಶಕ್ತಿನೂ ಇದೆ ಅವರು. ಆ ರೀತಿ ಇವತ್ತು ಯಡಿಯೂರಪ್ಪನವರು 5ನೇ ಬಾರಿಗೆ
मुख्यमंत्री कार्यक्रम भागवत सिद्धरामय्य बारी भागवत मुख्यमंत्री आगे हिंदे उप मुख्यमंत्री क्षेत्र बेरे मुख्यमंत्री वर्ष और बिट्रे यद्यूरपुर वर्ष मुख्यमंत्री कार्यक्रम भागवतुड़ी नाड़े शोभे सतोष आ चामुंडेश्वरी ताई इन आरोग्यू इन अधिकार शक्तिया को राज्य रामराज्य समृद्धिया तरली अंत आ ताई चामुंडेश्वरी प्रार्थने कोरोना यशस्वी सेवन सवत्न सन्मानित आरो जन नम समाज के आदर्श व्यक्ति आदर्श व्यक्ति सदेश नम मुख्यमंत्री उस्तवारी सचिव नेतृत्व नड़ीतक नमेलू सतोषवे दसरा अंत धर्म धार्मिकवा सांस्कृतिकवा रारानिक बे मैसूर दसरा अंत दसरा नाड़ी इंदू नाड़ दसरा एद्घाटन संक्षिप्त हेल्ते भारत गानकोगिले श्रीमती गंगूबाई आंगार उद्घाटस्तर एर सवि स्वातंत्र होराटगार श्री एम एन जोईस उद्घाटस्तर श्रीमती बी सरोजदेवर एर सविद नड़ी बरगाल एर सवि विश्वविख्यात विज्ञानी डॉक्टर सी एन राव सवि ना शिक्षण तज्ञ डॉक्टर एच एन नरसिंहय्यनवर ईद साहित्य बड़ू रामचंद्रपनवर आर गांधीवादी जी नारायण आदि संजीवी मठ पूज्य बालगंगाधर स्वामीजी सिद्धगंगा मठ पूज्य शिवकुमार स्वामीजी रविशंकर गुरुजी हर धर्मस्थल धर्माधिकारी वीरेंद्र हेगड़े हनर पेजावर मठ पूज्य श्री विश्वेश्वर तीर्थ पादर हनर सिद्धेश्वर स्वामीजी हदमूर ज्ञानपीठ प्रशस्ति पुरस्कार डॉक्टर चंद्रशेखर कंबार हत्या साहित्य श्री गिरीश कर्नाड हद्द रईत प्रगतिपर श्री पुट्टय्य हद्नार नाड़ोज चन्नवीर कणलीवर हद्ल नाड़ोज विशाराम हद्ल इनफोसिस प्रतिष्ठान मुख्यस्थ श्रीमती सुधामूर्ति हतोली साहित्य पद्मश्री डॉक्टर एस एस भैरपन इपत् दसरा महोत्सव संकट समय कोरोना वारियर कहु प्रसिद्ध हृदय रोग तज्ञर लक्षांतर बड़ उद्योग जीव संसार बदकू कटिक सामिक उद्योग जीवन रूप से जयदेव उद्योग विज्ञान संशोधना संस्था निर्देशक निस्वार्थ सेवे साधन शिखर ऐरी निर्निर्वाद अजात शत्रु पद्मश्री डॉक्टर सी एम मंजुनाथ दसरा उद्घाटन नमेलू कत्य सतोषद विषय नमेलू वैद्य नारायण वैद्य साक्षात नारायण रक्षकने देवर समान अर्थ इंत वैद्य नाड़ दसरा महोत्सव उद्घाटन अत्य सतोष सरकार के नान वंदे सविद जयदेव उद्योग विज्ञान संशोधना संस्थे निर्देशक कार्यनिर्वहित डॉक्टर मंजुनाथ सरकारी आस्पत्र हईटेक् आस्पत्र बड़ जन श्रीमंत चिकित्सक जयदेव उद्योग आस्पत्र विश्वमान तुम्हें हल्ली बड़जन आरोग्य वह विशेष गमन नाड़ी एला वर्ग मनाड़े सामाजिक कड़क हृदयवंत मानवत श्रीमंत पद्मश्री डॉक्टर सी एन मंजुनाथ दसरा उद्घाटन अत्यंत सतोष विषय कल हत वर्ष जयदेव उद्योग विज्ञान संशोधना संस्थे लक्ष जन चिकित्से लक्ष जन चिकित्से देश जयदेव आस्पत्र नंबर वन स्थानीय आल इंडिया मेडिकल काउंसिल जयदेव आस्पत्र मादरी कार्यनिर्वहित अध्ययन नए अत्यंत सतोष विषय मैसूर
ಇಂದು ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಯಡಿಯೂರಪ್ಪನವರು 2017ರಲ್ಲಿ ಕೆಆರ್ ಆಸ್ಪತ್ರೆಯ ಆವರಣದಲ್ಲಿ ಈ ಜಯದೇವ ಉದ್ಯೋಗ ಆಸ್ಪತ್ರೆಯನ್ನ ಅವರ ಅಮೃತಸ್ಥರಿಂದ ಉದ್ಘಾಟಿಸಿದರು. 2014ರಲ್ಲಿ ಅಂದೇ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ಕೆಆರ್ಎಸ್ ರಸ್ತೆಯ ಇಡಿ ರಸ್ತೆಯ ಆವರಣದಲ್ಲಿ ಸುಮಾರು 15 ಎಕರೆ ಪ್ರದೇಶದಲ್ಲಿ 146 ಕೋಟಿ ವೆಚ್ಚದಲ್ಲಿ 350 ಹಾಸಿಗೆಗಳ ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರ್ತಾರೆ. ಜಯದೇವ ಆಸ್ಪತ್ರೆಯಲ್ಲಿ ಬಡವರಿಗೆ ಉಳ್ಳವರಿಗೆ ದೊರಕುವ ಸೌಲಭ್ಯಗಳು ದೊರಕಬೇಕು ಎನ್ನುವ ಕನಸನ್ನು ಕಂಡು ನನಸು ಮಾಡಿದವರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು. ಗುಲ್ಬರ್ಗಾದಲ್ಲಿಯೂ ಕೂಡ ಸುಸಜ್ಜಿತವಾದ ಜಯದೇವ ಪ್ರಾರಂಭಿಸಿ 25,000 ಆಶಾ ಕಾರ್ಯಕರ್ತರಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾವೇ ಖುದ್ದಾಗಿ ಹೋಗಿ ಪ್ರತಿಯೊಬ್ಬರಿಗೆ 3,000 ರೂಪಾಯಿಗಳನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಬಡವರ ಬಂಧು ಕಾರ್ಯಕ್ರಮ, ಆರ್ಥಿಕ ಸ್ಪಂದನ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಅಮೃತಹಸ್ತದಿಂದ ಉದ್ಘಾಟನೆ ಮಾಡಿ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬಡವರಿಗೆ ಸಾಲಗಳನ್ನು ನೀಡತಕ್ಕಂಥದ್ದು, ತರಕಾರಿ ಮಾರ್ತಕ್ಕಂಥವರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡತಕ್ಕಂಥದ್ದಕ್ಕೆ ರಾಜ್ಯಾದ್ಯಂತ ಚಾಲನೆಯನ್ನು ಕೊಟ್ಟು ಇವತ್ತು ಎಷ್ಟೇ ಕೊರೋನಾ ಆಗಿದ್ರೂ ಕೂಡ ಮುಖ್ಯಮಂತ್ರಿಗಳ ಕೊರೋನಾ ಆಗಿತ್ತು, ಮುಖ್ಯ ಉಪಮುಖ್ಯಮಂತ್ರಿ ಸಚಿವರಿಗೂ ಆಗಿತ್ತು, ಬಿಸಿ ಪಾಟೀಲ್ಗೂ ಆಗಿತ್ತು, ನನಗೂ ಆಗಿತ್ತು, ಇಷ್ಟೆಲ್ಲ ಆಗಿದ್ರು ಕೂಡ ಅದೆಲ್ಲವನ್ನು ಮರೆತು ಇವತ್ತು ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಅಭಿನಂದಿಸ್ತಾ ವಿ ಸೋಮಣ್ಣ ಅವರು ಕಳೆದ ಬಾರಿ ಬಂದು ಅಂಗಡಿಗಳು ಹಣ್ಣು ತರಕಾರಿ ಮಾರ್ಕೆಟ್ ಮಾಡ್ತಕ್ಕಂಥವ್ರನ್ನ ಮಳಿಗೆಗಳನ್ನ ಕಟ್ಟಿಸಿಕೊಳ್ಳಲಿಕ್ಕೆ ಚಾಲನೆಯನ್ನು ಕೊಟ್ಟು ಅವರು ಕೂಡ ಒಂದು ಆಶಯವನ್ನು ಮಾಡಿಕೊಟ್ಟಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಮಳಿಗೆಗಳಿಗೆ ನಮ್ಮ ಚಾಮುಂಡೇಶ್ವರಿ ಹಣದಿಂದ ಮಂಜೂರಾತಿಯನ್ನು ಮಾಡಲಿಕ್ಕೆ ಮುಜರಾಯಿ ಇಲಾಖೆಯಿಂದ 4 ಕೋಟಿಗೆ ಮಂಜೂರಾತಿ ದೊರೆತಿಲ್ಲ ಇರೋದ್ರಿಂದ ಅವ್ರಿಗಿನ್ನೂ ಮಳಿಗೆಯನ್ನ ಕೊಡ್ಲಿಕ್ಕೆ ಆಗಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಾ ಇವತ್ತೇನು ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ 6 ಜನರನ್ನು ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನಿಸಲು ಹೈಪವರ್ ಕಮಿಟಿಯಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನಡೆದಂತಹ ಸಭೆ ತೀರ್ಮಾನ ಮಾಡುತ್ತೆ.